ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ದಾರಿಯಲ್ಲಿ ಹಳ್ಳದ ನೀರು ಕುಡಿಯುವನು ಆದ್ದರಿಂದ ಆತನು ತಲೆ ಎತ್ತುವನು ಹಳೆ ಒಡಂಬಡಿಕೆಗಳಲ್ಲಿ ಕೀರ್ತನೆಗಳ ಸಂಗ್ರಹ ನೂರ ಹತ್ತನೇ ಅಧ್ಯಾಯ ಏಳನೇ ವಚನ ನಮ್ಮ ಮಹಿಮೆಯುಳ್ಳ ಕರ್ತನು ಪರಲೋಕದ ಆಸ್ಥಾನಗಳಿಂದ ಇಳಿದು ಅನುಭವದ ಹಳ್ಳದಲ್ಲಿ ನೀರು ಕುಡಿಯುವುದು ಮತ್ತು ಆತನು ಅನುಭವಿಸಿದ ಅಂದರೆ ಸಹಿಸಿಕೊಂಡ ಮತ್ತು ಆ ಮೂಲಕ ದೇವರಲ್ಲಿ ತನ್ನ ವಿಶ್ವಾಸವನ್ನು ಪ್ರದರ್ಶಿಸುವ ಮೂಲಕ ಜ್ಞಾನವನ್ನು ಪಡೆಯುವುದು ಅಗತ್ಯವಿದ್ದರೆ ಅದಕ್ಕೆ ಸಾಮಾನ್ಯವಾಗಿ ಆತನ ಶರೀರದ ಎಲ್ಲ ಅಂಗದವರು ಅದೇ ರೀತಿ ಕರ್ತನೊಂದಿಗೆ ರಾಜ್ಯದ ಆಶೀರ್ವಾದಗಳಾದ ಮಹಿಮೆ ಘನತೆ ಮತ್ತು ಅಮರತ್ವ ದೈವಿಕ ಸ್ವಭಾವದಲ್ಲಿ ಪಾಲು ಹೊಂದಬೇಕೆಂದು ನಿರೀಕ್ಷಿಸಿದರೆ ಅವರೂ ಸಹ ಹಳ್ಳದಲ್ಲಿ ನೀರು ಕುಡಿಯಬೇಕು ಎಂದು ನಾವು ಗ್ರಹಿಸುತ್ತೇವೆ ನಮ್ಮ ಪ್ರಿಯ ಬೋಧಕನು ಹಳ್ಳದಲ್ಲಿ ನೀರು ಕುಡಿಯುವ ಸಮಯ ಕಳೆದಿದೆ ಆದರೂ ಅದರಿಂದ ಪಾಠಗಳು ಮತ್ತು ಪ್ರೋತ್ಸಾಹಗಳು ಸತ್ಯವೇತದ ದಾಖಲೆಗಳಲ್ಲಿ ಈಗಲೂ ನಮ್ಮ ಮುಂದೆ ಇವೆ ಅನುಭವದ ಹಳ್ಳದಲ್ಲಿ ನೀರು ಕುಡಿಯುವುದು ಈಗ ನಮ್ಮ ಸಮಯವಾಗಿದೆ ರಾಜ್ಯಕ್ಕಾಗಿ ನಮ್ಮ ಸಿದ್ಧತೆಗೆ ಅಗತ್ಯವಾದ ಪಾಠಗಳನ್ನು ಕಲಿಸುವುದು ಅಗತ್ಯವಾಗಿದೆ ನಾವು ಅನುಭವದ ಹಳ್ಳವನ್ನು ರುಚಿ ನೋಡುವುದು ಮಾತ್ರ ಸಾಲದು ನಾವು ಏನಾದರೂ ಕೆಲವು ವಿಧೇಯತೆಯನ್ನು ಕಲಿತಿರುವುದು ಮಾತ್ರ ಸಾಲದು ಕೆಲವು ಶೋಧನೆಗಳನ್ನು ಸಹಿಸಿಕೊಳ್ಳುವುದು ಮಾತ್ರ ಸಾಲದು ಕೆಲವು ಸಂದರ್ಭಗಳಲ್ಲಿ ನಾವು ಅನುಭವಿಸಿದ ವಿಷಯಗಳ ಮೂಲಕ ವಿಧೇಯತೆಯನ್ನು ಕಲಿತಿರುವುದು ಮಾತ್ರ ಸಾಲದು ತಂದೆಯೇ ನಿನ್ನ ಚಿತ್ತದಂತೆಯೇ ಆಗಲಿ ನಮ್ಮ ಚಿತ್ತದಂತಲ್ಲ ಎಂದು ನಾವು ಹೇಳುವವರೆಗೂ ನಾವು ಕುಡಿಯುವುದನ್ನು ಮುಂದುವರಿಸಬೇಕು ನಾವು ಜೀವನ್ ಪರ್ಯಂತ ಈ ಹಳ್ಳದಲ್ಲಿ ನೀರು ಕುಡಿಯದಿದ್ದರೆ ನಮಗೆ ಮುಂದೆ ಬರಲಿರುವ ಮಹಿಮೆಯಲ್ಲಿ ಪಾಲು ಹೊಂದಲು ಸಾಧ್ಯವಿಲ್ಲ